ದೇಶದ ವಿವಿಧ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ವಿವಿಧ ದೌರ್ಜನ್ಯ ಪ್ರಕರಣಗಳು ನಡೆಯುತ್ತಿರುವುದು ತೀವ್ರ ಖಂಡನೀಯ, ಇಂತಹುದಕ್ಕೆ ಕಡಿವಾಣ ಹಾಕಬೇಕು ಎಂದು ಕಾಂಗ್ರೆಸ್ ರಾಜ್ಯ ವಕ್ತಾರೆ ಕವಿತಾ ರೆಡ್ಡಿ ಬೆಂಗಳೂರಿನಲ್ಲಿ ಇಂದು ಒತ್ತಾಯಿಸಿದ್ದಾರೆ. ಒಂದು ಕಡೆ ಮಹಿಳೆಯರ ನಾಪತ್ತೆ, ಮತ್ತೊಂದೆಡೆ ಅವರ ಮೇಲಿನ ವಿವಿಧ ರೀತಿಯ ದೌರ್ಜನ್ಯ ಕಿರುಕುಳ ಪ್ರಕರಣಗಳು ಇಡೀ ಸಮಾಜ ತಲೆ ತಗ್ಗಿಸುವಂತಹದ್ದು ಎಂದರು. ನಾವು ಪ್ರತಿದಿನ ನನಗೆ ಆ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಫೇಸ್ಬುಕ್ನಲ್ಲಿ ಒಂದೇ ಅನಿಸುತ್ತೆ, ಈ ಹೆಣ್ಮಕ್ಳ ಜೀವನ ಏನಾಗುತ್ತೆ ನೆಕ್ಸ್ಟ್? ಈ ಹೆಣ್ಮಕ್ಳಿಗೆ ಎಲ್ಲ ಬೀದಿ ಪಾಲ್ ಮಾಡಿದ್ದೀರ, ಅವರೆಲ್ಲ ಬೀದಿ ಕಲ್ಲು ನಿಲ್ಲಿಸಿದಿರ, ಎಷ್ಟು ಜನ ಹೆಣ್ಮಕ್ಳ ಮಾಂಗಲ್ಯ ಕಸಿವಂತ ಕೆಲಸ ಮಾಡಿದ್ದಾರೆ. ಇವತ್ತು ಕೇಳಬೇಕು ಪ್ರಧಾನಮಂತ್ರಿ ಅವ್ರಿಗೆ, ಯಾರು ಮಾಂಗಲ್ಯ ಕಸಿವಂತ ಕೆಲಸ ಮಾಡಿರೋದು ಅಂತ ಹೇಳ್ಬಿಟ್ಟು, ಅವ್ರಿಗೆ ಯಾರಾದ್ರೂ ಹೆಂಡತಿ ಆಗಿರ್ಬೇಕು, ಮಗಳ ಆಗಿರ್ಬೇಕು, ಸೊಸೆ ಆಗಿರ್ಬೇಕು, ಅವ್ರ ಜೀವನ ಏನಾಗುತ್ತೆ ಅಂತ ಒಂದು ಪ್ರಶ್ನೆಗೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಯಾವ ತರ ಒಂದು ನಿಜವಾದ ಒಂದು ಸಿವಿಲ್ ಸೊಸೈಟಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಮತ್ತೊಬ್ಬ ವಕ್ತಾರರಾದ ಮಂಜುಳಾ ನಾಯ್ಡು, ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನುವ ಮಾಹಿತಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿರುವುದು ಸ್ವಾಗತಾರ್ಹ. ಈ ಹಿನ್ನೆಲೆಯಲ್ಲಿ ಸಂಸದ ಸ್ಥಾನಕ್ಕೆ ಪ್ರಜ್ವಲ್ ರೇವಣ್ಣ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು. ರೆಸ್ಪೆಕ್ಟಿವ್ ಪೋಸ್ಟ್ ಅಂತ ಡಿಮ್ಯಾಂಡ್ ಮಾಡ್ತೇವೆ. ಇದು ಎಸ್ಐಟಿ ಬಹಳ ಏನು ಫೋಕಲ್ ಫೋಕಸ್ ಮಾಡಬೇಕು, ಈ ಒಂದು ನ್ಯಾಯ ಸಿಗಲೇಬೇಕು, ಮತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಎಲ್ಲ ವಿಕ್ಟಿಮೈಸ್ಡ್ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಟ್ಟು ಅವರು ಕೂಡ ಹೆಚ್ಚಾಗಿ ಬಂದು ಅದು ಎಫ್ಐಆರ್ಗಳನ್ನ ಮಾಡಬೇಕು, ಧೈರ್ಯವಾಗಿ ಇಡೀ ದೇಶ ಅವ್ರ ಜೊತೆಗೆ ಇರುತ್ತೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಪತ್ರಿಕೆಯನ್ನು ಹೇಳ್ತೇನೆ. ಇನ್ನೋರ್ವ ವಕ್ತಾರರಾದ ಭವ್ಯ ನರಸಿಂಹಮೂರ್ತಿ, ಮಹಿಳೆಯರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಕುರಿತು ನಡೆದಿದೆ ಎನ್ನಲಾದ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದು, ಸಂತ್ರಸ್ತ ಎಲ್ಲ ಮಹಿಳೆಯರಿಗೆ ಸರ್ಕಾರ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದರು. ಯಾವುದೇ ರಾಜಕಾರಣಿ ಆಗ್ಬೋದು, ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು, ಕರ್ನಾಟಕದ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರದು, ಭಾರತದ ಹೆಣ್ಣುಮಕ್ಕಳ ಬಗ್ಗೆ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರದು.